ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ತುಂಬ ರುಚಿಕರವಾದಂತಹ ಶಾವಿಗೆ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಅದು ಮಾಡೋದು ಹೇಗೆ ಅಂತ ನೋಡೋಕ್ಕಿಂತ ಮುಂಚೆ, ಯಾರ್ಯಾರು ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನೋಟಿಫಿಕೇಷನಿಗೋಸ್ಕರ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಮಗೆ ಪ್ರತಿದಿನ ಬೆಳಿಗ್ಗೆ ಎದ್ದ ಕೂಡಲೇ ನೆನಪಾಗೋದು, ಅಯ್ಯೋ ಇವತ್ತು ಏನಪ್ಪ ತಿಂಡಿ ಮಾಡೋದು, ಪ್ರತಿದಿನ ಒಂದೇ ಥರ ತಿಂಡಿ ಮಾಡಿದ್ರೆ ಮಕ್ಕಳು ಮನೆಯವರೆಲ್ಲ ಅಯ್ಯೋ ಇವತ್ತು ಇದೇನಾ ಅಂತ ಕೇಳ್ತಾರೆ. ಸೊ ಈ ಥರ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಟ್ರೆ ತುಂಬಾ ಖುಷಿಪಡ್ತಾರೆ. ಹಾಗಿದ್ರೆ ಇನ್ನೂ ಯಾಕೆ ತಡ ಮಾಡೋದಲ್ವಾ, ಶಾವಿಗೆ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ನೀರನ್ನು ಕಾಯಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗುವಷ್ಟು ಶಾವಿಗೆನ ತಗೊಂಡು ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ಬೇಯಬೇಕು ನೋಡಿ, ಇವಾಗ ಬೆಂದಿದೆ. ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಶಾವಿಗೆಯನ್ನು ಬಸಿದಿಟ್ಕೋಬೇಕು. ಇವಾಗ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಒಂದು ಕಡಾಯಿಗೆ 3-4 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೂ 1 ಸ್ಪೂನ್ ಆಗುವಷ್ಟು ಶೇಂಗಾವನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯೂಶ್ವಲಿ ನಾವು ಚಿತ್ರಾನ್ನಕ್ಕೆ ಕಡಲೆಬೀಜನ ಹಾಕೇ ಹಾಕ್ತೀವಿ. ಕಡಲೆಬೀಜ ಹಾಕೋದ್ರಿಂದ ಅದ್ರ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಒಂದು 5-6 ಪೀಸ್ ಗೋಡಂಬಿ ಹಾಗೂ 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ ಹಾಗೂ ಸ್ವಲ್ಪ ಸಾಸಿವೆಯನ್ನು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗ್ತಾ ಇದ್ದ ಹಾಗೇ ಹಸಿಮೆಣಸಿನಕಾಯಿಯನ್ನು ಹಾಕ್ತಾ ಇದ್ದೀನಿ. ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸನ್ನು ಹಾಕ್ಕೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿ 1 ಈರುಳ್ಳಿಯನ್ನು ತೊಗೊಂಡಿದ್ದೀನಿ, ಉದ್ದಕ್ಕೆ ಕಟ್ ಮಾಡಿರುವಂತಹ ಈರುಳ್ಳಿ. ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಶಾವಿಗೆ ಚಿತ್ರಾನ್ನ ಸ್ವಲ್ಪ ನೋಡೋಕ್ಕೆ ನೂಡಲ್ಸ್ ಥರ ಕಾಣೋದ್ರಿಂದ ಮಕ್ಕಳಿಗೆ ಇದನ್ನು ಮಾಡಿಕೊಟ್ರೆ ಅವರು ನೂಡಲ್ಸ್ ಅಂತ ಅಂದ್ಕೊಂಡು ಕೂಡ ತಿಂತಾರೆ. ಸೊ ಇದು ಹೆಲ್ದಿಗೂ ಒಳ್ಳೆಯದೇ, ನೂಡಲ್ಸ್ಗಿಂತ ತುಂಬ ಒಳ್ಳೆಯದು. ನೋಡಿ, ಇವಾಗ ನಾನು ಅರಿಶಿನವನ್ನು ಹಾಕ್ಕೊಂಡೆ, ಹಾಗೇ ಸ್ವಲ್ಪ ಇಂಗನ್ನು ಹಾಕ್ತಾ ಇದ್ದೀನಿ. ಇವೆರಡನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನಾನು ಇದಕ್ಕೆ ಬೇಯಿಸಿಟ್ಟಿರುವಂತಹ ಶಾವಿಗೆಯನ್ನು ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಶಾವಿಗೆಯನ್ನು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಕೊನೆಯಲ್ಲಿ ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. 1/2 ಹೋಳಷ್ಟು ತೊಗೊಂಡಿದ್ದೀನಿ. ಇವಾಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಉದುರುದುರಾಗಿ ಬಂದಿದೆ ಅಂತ. ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಕೊನೆಯಲ್ಲಿ ತೆಂಗಿನ ತುರಿಯನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಉದುರುದುರಾಗಿರುವಂತಹ ರುಚಿಕರವಾದ ಶಾವಿಗೆ ಚಿತ್ರಾನ್ನ ಸವಿಯಲು ರೆಡಿಯಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಶಾವಿಗೆ ಚಿತ್ರಾನ್ನ ಮಾಡೋದು ಹೇಗೆ ಅಂತ, ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಇರುವಂತಹ ಐಟಮನ್ನು ಬಳಸಿ ಮಾಡೋದು ಹೇಗೆ ಅಂತ. ಹಾಗಾದರೆ ಇನ್ನೂ ಯಾಕೆ ತಡ ಮಾಡ್ತಾ ಇದ್ದೀರಾ, ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.